ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಿಗ್ರಿ ನರೇಶ್ ಇಂದಿನ ದಲಿತ ಲೋಕದ ಧ್ರುವತಾರೆ ಯಾರಿರಬಹುದು ಅವರು ಪ್ರೊಫೆಸರ್ ಬಿಕೆ ಅವರ ಒಡನಾಡಿ ಬಹಳ ಆತ್ಮೀಯರು ಕರ್ನಾಟಕದಲ್ಲಿ ಯಾವುದೇ ರೀತಿಯ ಚಳುವಳಿಗಳಾದರೂ ಪ್ರೊಫೆಸರ್ ಬಿಕೆ ಅವರು ಇವರಿಗೆ ಪತ್ರ ಬರೆದಿದ್ದರು ಇವರು ಪ್ರೊಫೆಸರ್ ಬಿಕೆ ಅವರಿಗೆ ಪತ್ರ ಬರೆದಿದ್ದರು ಅವರೇ ಯಾರೂ ಅಲ್ಲ ನಮ್ಮ ಜಿಲ್ಲೆಯ ಬಂಡಾಯದ ಕವಿ ನಮ್ಮ ಜಿಲ್ಲೆಯ ದಲಿತ ಚಳುವಳಿಗೆ ಭದ್ರ ಬುನಾದಿಯನ್ನು ಹಾಕಿದವರು ಅವರೇ ನಮ್ಮ ನಿಮ್ಮೆಲ್ಲರ ಗೋಳಬಂಡೆಪ್ಪ ಕರ್ನಾಟಕದ ದಲಿತ ಚಳುವಳಿಯ ಸಂಸ್ಥಾಪಕರಾದ ಪ್ರೊಫೆಸರ್ ಬಿಕೆ ಅವರ ಸಮಕಾಲೀನರು ಹಾಗೂ ಒಡನಾಡಿಗಳಾದ ಗೋಳಬಂಡೆಪ್ಪನವರು ರಾಯಚೂರು ಜಿಲ್ಲೆಯ ದಲಿತ ಚಳುವಳಿಗೆ ಭದ್ರ ಬುನಾದಿಯನ್ನು ಹಾಕಿದವರು ಒಬ್ಬ ಸರ್ಕಾರಿ ನೌಕರರಾಗಿದ್ದುಕೊಂಡೇ ಸಂವಿಧಾನಬದ್ಧ ಆಶಯಗಳಿಗೆ ಧಕ್ಕೆಯಾದಾಗ ಕೈಕಟ್ಟಿ ಕುಳಿತುಕೊಳ್ಳದೆ ತಮ್ಮ ಬರವಣಿಗೆಯ ಮೂಲಕ ಬಂಡಾಯದ ಬಾವುಟವಾದವರು ದಿಗಂಬರ ಕವಿಗಳೆಂದೇ ಖ್ಯಾತಿ ಪಡೆದ ಮಹಾಕವಿ ಶ್ರೀಶ್ರೀ ಹಾಗೂ ಪ್ರಜಾಕವಿ ಚರಬಂಡರಾಜುರವರ ಕೆಂಡ ಕಾವ್ಯದಿಂದ ಪ್ರೇರಣೆಯೊಂದಿದವರು ಶಿವಮೊಗ್ಗ ಜಿಲ್ಲೆಯ ಚಂದ್ರಗುತ್ತಿ ಬೆತ್ತಲೆ ಸೇವೆಯ ಹಾಗೂ ಅರೋಲಿ ಬೆತ್ತಲೆ ಸೇವೆಯಂತಹ ಅನಾಗರಿಕ ಪರಂಪರೆಗಳು ರಾಜಾರೋಷವಾಗಿ ನಡೆಯುತ್ತಿರುವಾಗ ತಮ್ಮ ನೌಕರಿಯನ್ನೂ ಲೆಕ್ಕಿಸದೆ ತಮ್ಮ ಸಹಚರರೊಂದಿಗೆ ಅರೋಲಿಯಲ್ಲಿ ನಡೆಯುತ್ತಿರುವ ಬೆತ್ತಲೆ ಸೇವೆಯನ್ನು ರದ್ದುಪಡಿಸುವಂತೆ ಸರ್ಕಾರಕ್ಕೆ ಸಂಘಟನೆಯ ಸಾಮರ್ಥ್ಯವನ್ನು ಸಾಬೀತುಪಡಿಸುವಲ್ಲಿ ಸಕ್ರಿಯ ಪಾತ್ರ ವಹಿಸಿದವರು ಹಾಗೂ ಜಿಲ್ಲೆಯ ಸಾವಿರಾರು ಕಾರ್ಯಕರ್ತರುಗಳಿಗೆ ತಮ್ಮ ಬರಹದ ಮೂಲಕ ಬಂಡಾಯದ ಕಿಚ್ಚನ್ನು ಹೊತ್ತಿಸಿದರು ಅಂತಹ ಧೀಮಂತ ಹಿರಿಯ ಹೋರಾಟಗಾರನ ಅವರ ಹೋರಾಟದ ಹೆಜ್ಜೆಗಳ ಜಾಡನ್ನು ನಮ್ಮ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಬಂಡಾಯ ಸಾಹಿತಿಗಳಾದ ದಾನಪ್ಪ ನೀಲೋಗಲ್ರವರು ಬರೆದಿರುವ ಹಾಡಿನ ಮೂಲಕವೇ ತಿಳಿಯೋಣ ಬನ್ನಿ ರಾಯಚೂರು ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರಾಗಿ ಲೇಖಕರಾಗಿ ಸಾಹಿತಿಗಳಾಗಿ ತಾವು ಓದ್ಕೊಂಡಿರ್ತಕ್ಕಂಥ ವಿದ್ಯೆಯನ್ನು ದುಡಿತಕ್ಕಂಥ ಜನರ ವಿಮೋಚನೆಗೋಸ್ಕರ ಬಳಸಬೇಕನ್ನೋ ಸ್ಫೂರ್ತಿಯನ್ನು ಈ ಜಿಲ್ಲೆಯಲ್ಲಿ ಬಹುತೇಕ ಒಡನಾಡಿಗಳು ತಮ್ಮ ನೌಕರಿ ಜೊತೆಗೆ ತಮ್ಮ ಕುಟುಂಬದ ಜೊತೆಗೆ ಹೋರಾಟವನ್ನು ಒಂದು ಭಾಗವಾಗಿ ಆಯ್ಕೊಂಡಿರ್ತಕ್ಕಂಥದ್ದು ಇತಿಹಾಸ ಬೋಳಗೊಂಡಪ್ಪನವರು ಅಂಚೆ ತಂತಿ ಇಲಾಖೆಯಲ್ಲಿ ಕೆಲಸ ಮಾಡೋದ್ರ ಜೊತೆಗೇ ಚಳುವಳಿಯ ಏಳು ಬೀಳುಗಳನ್ನು ಅಥವಾ ಅಪಾಯದ ಅಂಚಿನಲ್ಲಿರ್ತಕ್ಕಂಥ ಜನರ ಬದುಕಿಗೋಸ್ಕರ ಅವರ ಬವಣೆಯನ್ನು ನೀಗಲಿಕ್ಕೋಸ್ಕರ ಹಲವಾರು ಹೋರಾಟಗಳಲ್ಲಿ ನೇರವಾಗಿ ಭಾಗವಹಿಸಿರ್ತಕ್ಕಂಥವರು ವಿಶೇಷವಾಗಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದಲ್ಲಿ ನಡೀತಕ್ಕಂಥ ಬೆತ್ತಲ ಸೇವೆಯ ವಿರುದ್ಧ ಬಂಡಾಯವನ್ನು ಹುಟ್ಟಿಸಿರ್ತಕ್ಕಂಥ ವ್ಯಕ್ತಿ ಬೋಳಗೊಂಡಪ್ಪ ಒಬ್ಬ ಸಾಮಾನ್ಯ ವ್ಯಕ್ತಿತರ ಕಂಡರೂ ಕೂಡ ಸಂಘಟನೆ ವಿಚಾರ ಬಂದಾಗ ಅಥವಾ ತತ್ವ ಸಿದ್ಧಾಂತ ವಿಚಾರ ಬಂದಾಗ ಯಾರ ಜೊತೆ ರಾಜ ಆಗಲಾರತಕ್ಕಂಥ ವ್ಯಕ್ತಿ ಅಂತ ಸಾಹಿತಿ ನಮ್ಮಿಂದ ದೂರವಾದಾಗ ಈ ಜಿಲ್ಲೆಯ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಸಿ ದಾನಪ್ಪ ನೀಲೋಗಲ್ರವರು ಬರೆದಿರ್ತಕ್ಕಂಥ ಒಂದು ಹಾಡನ್ನು ಇವತ್ತು ವೀಕ್ಷಕರಿಗೆ ಪರಿಚಯಿಸ್ತಕ್ಕಂಥ ಒಂದು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಡಿ ಎನ್ ಎಂ ಪ್ರಕಾಶ್ನಿಂದ ಇವತ್ತು ಈ ಥರದ ಒಂದು ಕಾರ್ಯಕ್ರಮವನ್ನು ಈ ಥರ ಒಂದು ಅಭಿಯಾನವನ್ನು ಇಡೀ ರಾಜ್ಯಕ್ಕೆ ಮುಟ್ಟಿಸ್ತಕ್ಕಂಥ ಪ್ರಕ್ರಿಯೆಯು ಇಡೀ ರಾಜ್ಯದಲ್ಲಿ ಸುಮಾರು 35 ಜನ ಹೋರಾಟ ನಿಕಟವರ್ತಿಗಳಾಗಿರ್ತಕ್ಕಂಥ ಸಹೋದರರ ಹಲವಾರು ಜೀವನ ಕಥೆಗಳನ್ನು ಇವತ್ತು ಓದುವರಿಗೆ ವೀಕ್ಷಕರಿಗೆ ತಿಳಿಸ್ತಕ್ಕಂಥ ಜವಾಬ್ದಾರಿ ಭಾಗವಾಗಿ ಇವತ್ತು ಬೋಳಗೊಂಡಪ್ಪನ ಕುರಿತು ದಾನಪ್ಪನವರು ಬರೆದಿರ್ತಕ್ಕಂಥ ಒಂದು ಹಾಡನ್ನು ತಮ್ಮ ಮುಂದೆ ಬೋಳಬಂಡಪ್ಪ
ಆ ಮನಸ್ಸು